ಕಳಿಯ ಗ್ರಾಮದ ಬದಿನಡೆ ಮತ್ತು ಮಂಜಲಡ್ಕ ಪರಿವಾರ ದೈವಗಳ ಸಾನ್ನಿಧ್ಯದಲ್ಲಿ ಡಿಸೆಂಬರ್ 21ರಿಂದ ಡಿಸೆಂಬರ್ 26ರವರೆಗೆ ನಡೆಯಲಿರುವ ದೈವಗಳ ಪ್ರತಿಷ್ಠಾ ಮಹೋತ್ಸವ ಕಲಶಾಭಿಷೇಕ ಮತ್ತು ನರ್ತನ ಸೇವೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭವು ಡಿಸೆಂಬರ್ 7ರಂದು ಜರುಗಿತು. ಕಲಶಾಭಿಷೇಕ ಸಮಿತಿಯ ಗೌರವಾಧ್ಯಕ್ಷ ಹಾಗೂ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರವರು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೈವಸ್ಥಾನದ ಜೀರ್ಣೋದ್ಧಾರ ಮಾಡಿ ನರ್ತನ ಸೇವೆಯನ್ನ ನೋಡುವ ಭಾಗ್ಯ ನಮಗೆ ದೊರಕಿದೆ. ನಾವೆಲ್ಲರೂ ಸೇವಾ ಮನೋಭಾವದಿಂದ ಇಲ್ಲಿ ಸೇವೆ ಸಲ್ಲಿಸೋಣ ಎಂದು ನುಡಿದರು. ಇನಿ ನಮ್ಮ ಊರದ ಇತಿಹಾಸದ ನಿರ್ಮಾಣದ ಶುರುತ ಪಜ್ಜೆ ಆಮಂತ್ರಣ ಪತ್ರಿಕೆದ ಬಿಡುಗಡೆದ ಕಾರ್ಯಕ್ರಮ ಇನಿ ಬಾರಿ ಯಶಸ್ಸಿಡ ಬಾರಿ ಎಡ್ಡೆಗಳಿಗೆ ಡಾತನ ಬಂದ್ರೆ ಭಾರಿ ಸಂತೋಷ. ಈ ಸಂದರ್ಭದ ಪಡೆಪೆ ಜೀರ್ಣೋದ್ಧಾರ ಪ್ರಾರಂಭ ಆದ ಬ್ರಹ್ಮ ಕಲಶೋತ್ಸವ ಕಲಶಾಭಿಷೇಕಗೆ ಪ್ರತಿಷ್ಠಾ ಮಹೋತ್ಸವದ ಕಲಶಾಭಿಷೇಕಗೆ ಸುರೂತ ಕಾರ್ಯಕ್ರಮ ಇನಿ ಪತ್ರಿಕಾ ಆಮಂತ್ರಣ ಪತ್ರಿಕಾ ಬಿಡುಗಡೆದ ಕಾರ್ಯಕ್ರಮ ಒಂದು ದೈವಸ್ಥಾನ ವಾರೀತಿಡು ಜೀರ್ಣೋದ್ಧಾರ ಅವಡು ವಾರೀತಿಡು ಐಕ ಕಲಶಾಭಿಷೇಕ ಪ್ರತಿಷ್ಠೆ ಅವಡು ಬಂದ್ಪುನೆಕ್ಕೆ ಒಂದು ಸಾಕ್ಷೀಭೂತವಾದ ಇನಿ ಕಳಿಯ ಬದಿನಡೆದ ಉಳ್ಳಾಕ್ಳು ಉಳ್ಳಾಲ್ತಿ ಪರಿವಾರದ ಸಾನ್ನಿಧ್ಯ ದೈವ ಕೊಡಿಮಣ ಕೊಡಮಣಿತಾಯ ಪರಿವಾರ ಸಾನ್ನಿಧ್ಯದ ಮಂಜಲಡ್ಕದ ಈ ಅಭಿವೃದ್ಧಿ ಕೆಲಸಲೆ ಈ ಜೀರ್ಣೋದ್ಧಾರ ಕೆಲಸಲೆ ಬಾಕಿದ ವಾ ಊರುಗಳ ಪ್ರೇರಣೆ ಕೊರಪನ ರೀತಿಯಡೆ ನಿಗಳೇನಿ ಐಕೆ ಐನ ಕೈಗೆ ತಂದು ಐನ ಮಲ್ತೊಂದುಲ್ಲರೆಂದು ಬಂದ್ರೇನು ಭಾರಿ ಸಂತೋಷ. ಈ ಸಂದರ್ಭಡು ಪಡೆಪೆ ದಯಬಂಡ ಒಂಜೆ ಮನಸ್ಸಿಡು ಒಂಜೆ ಭಾವನೆಡು ಈ ಕಾರ್ಯ ಎಡ್ಡೆ ರೀತಿಯಡೆ ನಡತೊಂದು ಪೋಂದುಂಡು. ಆ ರೀ ದೃಷ್ಟಿಡು ಇನಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆತಂಡು ಆ ಮೂಲಕ ಎಲ್ ಎನ್ ಜಿ ನಡಪನ ಚಿತ್ನ ಕಲಶಾಭಿಷೇಕಲ ಪ್ರತಿಷ್ಠೆ ಕಲಶಾಭಿಷೇಕ ನರ್ತನ ಸೇವೆ ಯಶಸ್ವಿಯಾದ ನಡಪರೆ ಮುಲ್ಪದ ಮಾತ ದೈವ ದೇವರ ಆಶೀರ್ವಾದ ಮಲ್ಪಾಡು ಬಂದ್ಬನ ಚಿತ್ನ ಆ ಪ್ರಾರ್ಥನೆಯಲ್ಲ ಆ ದೈವ ದೇವರಡ ಮಲ್ತೊಂದು ಅನ್ನ ಈ ಸಾನ್ನಿಧ್ಯ ವೃದ್ಧಿ ಆಯ್ನ ಇಡ್ದಬಕ್ಕ ಈ ಸಾನ್ನಿಧ್ಯದ ಪ್ರತಿಷ್ಠೆ ಕಲಶಾಭಿಷೇಕ ಆಯ್ನ ಇಡ್ದಬಕ್ಕ ಈ ಊರದ ಮಾತೆರೆಗಲ ಈ ದೈವನ್ ನಮ್ಮೊಂದು ಬರ್ಪಣಿಸಿದ ಮಾತ ಭಕ್ತಿಯರ ನಕ್ಲೆಗಲ ಎಡ್ಡೆ ರೀತಿ ಹರಸು ನಂಚಿದ್ನ ಒಂಜಿ ಕ್ಷೇತ್ರ ಅದ ದುಮ್ಮದ ದಿನಕ್ಕೆ ನಂಗೊಂಜಿ ಶಕ್ತಿನ ಕೊರಪು ನಂಚಿದ್ನ ಒಂಜಿ ಆ ಶಕ್ತಿ ಪೀಠದ ರೀತಿಡೆ ನಂಗೊಂಜಿ ಆರಾಧನೆ ಮಲ್ಪು ನಂಚಿದ್ನ ಒಂಜಿ ಕ್ಷೇತ್ರ ಆಪಣ ಬಂದ್ರೆ ಭಾರಿ ಸಂತೋಷ ಪಡೆಯೊಂದಲ್ಲೆ ದಯಂದ ಬಂಡ ಇನಿತ ಕಾಲಘಟ್ಟಡು ಪ್ರವೇಶ ಅನೇಕ ದೇವಸ್ಥಾನ ದೈವಸ್ಥಾನ ತೂಪು ನಂಚಿದ್ನ ಸಂದರ್ಭಡು ಅನೇಕ ವರ್ಷ ಹಿಡಿದು ಹರರಿ ಬೂರ್ದಿತ್ತು ನಂಚಿತ್ನ ಅಜೀರ್ಣಾವಸ್ಥೆ ಹಿಡಿತು ನಂಚಿತ್ನ ದೇವಸ್ಥಾನಲು ದೇವಸ್ಥಾನನೇ ಇನಿ ಜೀರ್ಣಾವಸ್ಥೆಗೆ ಬತ್ತದೆ ಇನಿ ಮಸ್ತ್ ಊರದ ಅಭಿವೃದ್ಧಿ ಮಾತ ಕುಟುಂಬದ ಕ್ಲೆಗ್ಲ ಎಡ್ಡೆ ರೀತಿಯ ನೆಮ್ಮದಿದ ಜೀವನ ಇನಿತ್ತ ಕಾಲಘಟ್ಟಡು ತಿಕ್ಕೊಂದುಂಡು ಐಟು ಒಂಜಿ ಇನಿ ನಮ್ಮ ಕ್ಷೇತ್ರಲ ಅಂದು ಈ ಸಂದರ್ಭಡು ಪನೊಂದು ನಮ್ಮ ಕೇಶವಣ್ಣ ಪಂಡಿರು ಸುಮಾರು ಎಂಬತ್ತೈದು ವರ್ಷದ ಪಿರವಡು ನರ್ತನ ಸೇವೆ ಹೊಂದಿತ್ತು ನಂಚಿತ್ನ ಒಂಜಿ ಜಾಗ ಇನಿ ನಮ್ಮ ಕಣ್ಣೆದುರುಡು ಏನು ಕರ್ಣ ಸರ್ತಿಲ ಪಂಡೆ ನಂಚಿದ ನೆನಪುಂಡು ಇನ್ನು ಈ ಭಾಗ್ಯ ನಮ್ಮ ಇನಿ ಭೂಮಿ ಡಿಜನ್ ನಂಚಿದ ನಮ್ಮ ಅಜ್ಜರ ನಕ್ಲಿಗೆ ತಿಕ್ಕೀಜಿ ಇನಿ ನಂಗೆ ಈ ಭಾಗ್ಯ ಒಂಜಿ ತಿಕ್ಕಿದನು ಒಂಜಿ ಹೊಸತ್ತು ಜೀರ್ಣೋದ್ಧಾರ ಮಲ್ತದೆ ಐಕ ಒಂಜಿ ಕಲಶಾಭಿಷೇಕ ಮಲ್ತದೆ ನರ್ತನ ಸೇವೆಯನ್ನು ತೂಪು ನಂಚಿದ ಯೋಗ ಭಾಗ್ಯ ಇನಿ ನಂಗೆ ತಿಕ್ಕದನು ಅದು ಬರ್ಪಿನ ವರ್ಷದ ಜಾತ್ರೆಗೆ ನಮಗ ನಾಲ್ ಬಂಡ ಅದನ್ನ ದಾದಾನ ಸೇವೆ ನರ್ತನ ಸೇವೆದ ಸಂದರ್ಭಡು ಸೇವೆ ಮಲ್ಪನ ಚಿತ್ನ ಸೇವೆದ ಭಾಗ್ಯ ಮಾತ್ರ ತಿಕ್ಕುನು ಜೀರ್ಣೋದ್ಧಾರದ ಸೇವೆ ಮಲ್ಪನ ಭಾಗ್ಯ ಪ್ರಾಯಶಃ ನನ್ನೊಂಜಿ 340 ವರ್ಷ ತಿಕ್ಕನ್ ಅದೇ ನನ್ನ ತಿಕ್ಕನ್ ನನ್ನೊಂಜಿ 340 ವರ್ಷ ನನ್ನ ಬಿಚ್ಚದ ಹೊಸತ್ ಕಟ್ಟು ನಂಚಿದ ವ್ಯವಸ್ಥೆ ಇಜ್ಜಿ ಹೊಸ ಕಟ್ಟು ನಂಚಿದ್ನ ಜೀರ್ಣೋದ್ಧಾರದ ಈ ಸೇವೆ ಇನಿ ದೇವರಿಗೆ ಸಮರ್ಪಣೆ ಮಲ್ಪನ ಚಿತ್ನ ಒಂದು ಅವಕಾಶ ನಂಗೆ ತಿಕ್ಕದಂಡು ಆ ಸೇವಾ ಮನೋಭಾವಡು ಸೇವಾ ಸಮರ್ಪಣದ ಮನೋಭಾವಡು ಆ ದೈವದ ಕೆಲಸ ನಮ್ಮ ಮಲ್ತಂದಾಂಡ ನಮ್ಮ ಜೀವನಗಳ ಆ ದೈವದ ದೇವರು ಎಡ್ಡ ರೀತಿಯ ಆಶೀರ್ವಾದ ಮಲ್ಪೇರು ಬಂದ ಚಿನ್ನ ಭಾವನೆ ದೊಟ್ಟಿಗೆ ಎಲ್ಲಂಜಿದ ಕಾರ್ಯಕ್ರಮ ಯಶಸ್ವಿಯಾಡು ಈ ಕಾರ್ಯಕ್ರಮದ ವ್ಯವಸ್ಥೆದ ದೃಷ್ಟಿಯಡು ಭಾರಿ ಪೊರ್ಲುಡು ಸಂಘ ಇನಿ ಗುತ್ತು ದಕ್ಕಲು ಅನ್ನೇರ್ ನಕಲು ನಮ್ಮ ಜೀರ್ಣೋದ್ಧಾರ ಸಮಿತಿ ದಕ್ಕಲು ಕಲಶಾಭಿಷೇಕ ಸಮಿತಿ ದಕ್ಕಲು ಊರು ದಕ್ಕಲು ಜವನೇರ್ ಮಾತ ಒಟ್ಟು ಸೇರಿದೀನಿ ಒಂದು ಎಡ್ಡೆ ರೀತಿಯ ಒಂದು ದೈವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿ ಬಗ್ಗ ಕಲಶಾಭಿಷೇಕದ ಕಾರ್ಯನ ಮಂತೊಂದುಲ್ಲೇರಿ ಕೇಶವಣ್ಣೆ ಬನ್ಲೆಕ್ಕನೆ ಎಲ್ಲಂಜಿದ ನರ್ತನ ಸೇವೆ ಆದ ಕುಡರ ಕಳಿಯ ಬೀಡು ಬೀಡುಗು ಪಿರ ಭಂಡಾರ ಎತ್ತನ ಆ ಸಂದರ್ಭಡು ನಂಕ ಮಾತೆರೆಗಲು ಒಂದು ನೆಮ್ಮದಿದ
ಒಂಜಿ ಭಾರಿ ಭಾವಪೂರ್ಣವಾದ ಸಂತೋಷದ ದೈವಾನುಗ್ರಹದ ಮನೋಭಾವಡೆ ನಮ್ಮ ದುಂಬುದ ಜೀವನ ಎಡ್ಡೆ ರೀತಿಯಡೆ ನಡಪಡೆಂದು ಬನಂದು ಆ ದೈವದ ಆಶೀರ್ವಾದ ನಮ್ಮ ಮಾತೆರ್ನಲ ಮಿತ್ತಲೆ ಪಡೆಂದು ಬನಂದು ಏನ ರಡ್ಡ ಪಾತ್ರರಿಗೆ ಪೂರ್ಣವಿರಾಮದ ಇಪ್ಪೆ ಭಾರತ್ ಮಾತಾಗೆ ಜೈ. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ರಾಘವೇಂದ್ರ ಬಾಗಿಂಡಾಯರು ಮಾಧ್ಯಮದೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನ ನೀಡಿದರು. ಬದಿನಡೆ ಮತ್ತು ಮಂಜಲಟ್ಕದ ಪ್ರತಿಷ್ಠಾ ಕಾರ್ಯಕ್ರಮವನ್ನು ನಾವು ನಾಳ್ದು 21 ಮಂಗಳವಾರ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿಕೊಂಡು 26 ಮಧ್ಯಾಹ್ನ ತನಕ ನಡೆಸುವಂತ ನಾವೆಲ್ಲ ನಿಶ್ಚಯ ಮಾಡಿಕೊಂಡಿದ್ದೇವೆ. 21 ಬದಿನಡೆಯಲ್ಲಿ ಪ್ರಾರಂಭಿಸಿ 22 ಪ್ರತಿಷ್ಠಾ ಕಾರ್ಯಕ್ರಮ, ಅದೇ ರೀತಿಯಾಗಿ 23 ಇಲ್ಲಿ ಮಂಜಲಟ್ಟದಲ್ಲಿ ಆ ಪ್ರತಿಷ್ಠೆ ಕೆಲಸಗಳನ್ನು ಪ್ರಾರಂಭ ಮಾಡಿಕೊಂಡು 24 ಮಧ್ಯಾಹ್ನ ಸುಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಆಮೇಲೆ ಬದಿನಡೆಯಲ್ಲಿ ಶಾರಿ ಹಾಕಿ ಕೈಯಲ್ಲಿ ಕಡಿದು ಮಧ್ಯಾಹ್ನ 3 ಕಳಿಯಬೇಡಿನಿಂದ ದೈವಗಳ ಭಂಡಾರ ಬಂದು ಸಂಜೆ ಹೊತ್ತು ಸುಮುಹೂರ್ತದಲ್ಲಿ ಧ್ವಜಾರೋಹಣ ಮಾಡಿಕೊಂಡು ದೈವದ ಬಲಿ ಮಾಡಿಕೊಂಡು ಆಮೇಲೆ ಬದಿನಡೆಯಲ್ಲಿ ಎಲ್ಲ ದೈವಗಳಿಗೆ ನರ್ತನ ಸೇವೆ ಮಾಡುವಂಥದ್ದು. ಮರುದಿನ 25 ತಾರೀಕದಂದು ಮಂಜಲಡ್ಕದಲ್ಲಿ ಬೆಳಿಗ್ಗೆ ಕಲಶಾಭಿಷೇಕ ಮಾಡಿಕೊಂಡು ನಿಶಿ ಕಾಲದಲ್ಲಿ ಬಲಿ ಮಾಡಿಕೊಂಡು ಇಲ್ಲಿಯ ದೈವಗಳಿಗೆ ನರ್ತನ ಸೇವೆ ಮಾಡಿಕೊಂಡು ಆಮೇಲೆ 26 ಎಲ್ಲ ದೈವಗಳ ಭಂಡಾರವನ್ನು ಕಳಿಯಬೇಡಿಗೆ ಹೋಗುವಂಥದ್ದು. ಅದೇ ಸುಮುಹೂರ್ತದಲ್ಲಿ ಧ್ವಜ ಅವರೋಹಣ ಪರ್ಯಂತರವಾಗಿ ಕೆಲಸಗಳು ನಡೆಯಲಿಕ್ಕುಂಟು. ಆಮೇಲೆ ಮಧ್ಯಾಹ್ನ ತನಕ 3 ಸಹ ಸಂಪ್ರೋಕ್ಷಣ ಕೆಲಸಗಳು ನಡೆದು ಆ ದೈವಗಳ ಅನುಗ್ರಹವನ್ನು ಎಲ್ಲ ಪಡೆಯಲಿಕ್ಕಿದ್ದೇವೆ. ಮಂಜಲಡ್ಕದಲ್ಲಿ ಕೊಡಮಣತಾಯ, ಪಿಲಿಚಾಮುಂಡಿ, ಕಲ್ಕುಡ ಹೀಗೆ 3 ದೈವಗಳು. ಬದಿನಡೆಯಲ್ಲಿ ಉಳ್ಳಾಕುಳು, ಉಳ್ಳಾಲ್ತಿ, ರಕ್ತೇಶ್ವರಿ, ಮೈಸಂದಾಯ, ಪಂಜುರ್ಲಿ ಹೀಗೆ 5 ದೈವಗಳು. ಒಟ್ಟಿಗೆ 8 ದೈವಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನರ್ತನಾ ಸೇವೆ ನಡೀಲಿಕ್ಕುಂಟು. ಕಲಶಾಭಿಷೇಕ ಸಮಿತಿಯ ಅಧ್ಯಕ್ಷರಾದ ಕೇಶವ ಬಂಗೇರಾರವರು ಮಾತನಾಡುತ್ತಾ ತಾಲೂಕು ಮತ್ತು ಹೊರತಾಲೂಕಿನ ಭಕ್ತಾದಿಗಳನ್ನ ಪ್ರತಿಷ್ಠಾನ ಮಹೋತ್ಸವಕ್ಕೆ ಆಹ್ವಾನಿಸಿದರು. ಐತಿಹಾಸಿಕವಾಗಿ ನೋಡಿದರೆ ಈ ಬದಿನಡೆ ಮತ್ತು ಮಂಜಲಡ್ಕ ಕ್ಷೇತ್ರಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಪ್ರದೇಶ ರಾಜ್ಯಪ್ರಭುತ್ವದ ವ್ಯಾಪ್ತಿಯಲ್ಲಿ ಬಂದಾಗ ಬಂಗಾಡಿ ಸೀಮೆಯ ಬಂಗಾರಸರು ಮತ್ತು ಅದರ ಅಧೀನದಲ್ಲಿರುವಂಥ ಬೀಡುಗಳ ಒಡೆತನದಲ್ಲಿ ಈ ಕ್ಷೇತ್ರದ ಸಾನ್ನಿಧ್ಯ ಬೆಳಗ್ತಾ ಇತ್ತು. ವಿಶೇಷವಾಗಿ ನಮ್ಮ ಕಳೆಯ ಗ್ರಾಮದಲ್ಲಿ ಕಳೆಯಬೀಡು ಅನ್ನುವಂಥ ಮನೆತನ ಇದೆ. ಆ ಮನೆತನದ ಯಜಮಾನಿಕೆಯಲ್ಲಿ ಈ ಪ್ರದೇಶದಲ್ಲಿ ನರ್ತನ ಸೇವೆಗಳು ಕಾಲಕಾಲಕ್ಕೆ ದೈವಗಳಿಗೆ ನಡೀತಾ ಇತ್ತು ಅಂತ ಹಿರಿಯರು ಮತ್ತು ಇತಿಹಾಸಗಳಲ್ಲಿ ಉಲ್ಲೇಖವಾದಂಥ ಸಂಗತಿ. ವರ್ತಮಾನದಲ್ಲಿ ನಾವು ಕಳೆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 2 ಗ್ರಾಮಗಳು ಬರ್ತದೆ, ಕಳೆಯ ಮತ್ತು ನ್ಯಾಯತರಪು. ಮತ್ತು ಈ ದೈವದ ಸಾನ್ನಿಧ್ಯದ ವ್ಯಾಪ್ತಿಯಲ್ಲಿ ಒಂದು ಪಾರ್ಶ್ವದಲ್ಲಿ ಓಡಿನಾಳ ಗ್ರಾಮ ಬರ್ತದೆ, ಇನ್ನೊಂದು ಪಾರ್ಶ್ವದಲ್ಲಿ ಕೊಯ್ಯೂರು ಗ್ರಾಮಗಳು ಬರ್ತದೆ. ಹೀಗೆ 4 ಗ್ರಾಮಗಳ ವ್ಯಾಪ್ತಿಯ ಮಧ್ಯದಲ್ಲಿರುವಂಥ ಒಂದು ಅನನ್ಯವಾದಂಥ ಕ್ಷೇತ್ರ ಮಂಜಲಡ್ಕ ಮತ್ತು ಬದಿನಡೆ. ಈಗಾಗಲೇ ನಾನು ಉಲ್ಲೇಖ ಮಾಡಿದಂತೆ ಕಾಲದ ಹೊಡೆತ ಮತ್ತು ಪರಿಸ್ಥಿತಿ ತಲ್ಲಣಗಳಿಂದ ಇದೆಲ್ಲ ಒಂದು ರೀತಿಯಲ್ಲಿ ಅಜೀರ್ಣ ಸ್ಥಿತಿಯಲ್ಲಿ ಇತ್ತು. ಊರಿನ ಹಿರಿಯರ ಹಪಹಪಿಕೆ, ಯುವಕರ ಒಂದು ರೀತಿಯ ಉತ್ಸಾಹ, ಕಳೆಬೀಡು ಮನೆತನದವರ ಇದಕ್ಕೆ ಕೊಟ್ಟಂಥ ನೇತೃತ್ವ, ಅದರ ಫಲಸ್ವರೂಪವಾಗಿ 2018-19 ಹೊತ್ತಿನಲ್ಲಿ ಈ ದೈವದ ಸಾನ್ನಿಧ್ಯದಲ್ಲಿ 2 ಕ್ಷೇತ್ರ ಮಂಜಲಡ್ಕ ಮತ್ತು ಬದಿನಡಿಯಲ್ಲಿ ಪುನರ್ಜೀವನದ ಕೆಲಸ ಆಗಬೇಕು ಅನ್ನೋ ಒಂದು ತೀರ್ಮಾನ ಆಯಿತು. ಆ ನೆಲೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ರಚನೆ ಕೂಡ ಆಯಿತು. ಜೀರ್ಣೋದ್ಧಾರ ಸಮಿತಿ 2 ಕ್ಷೇತ್ರಗಳಲ್ಲಿರುವಂಥ ದೈವಸ್ಥಾನದ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ತನ್ನ ತೊಡಗಿಸಿಕೊಂಡ್ರೆ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಅಂತಿಮ ರೂಪ ಕೊಡುವಂಥ ಕಲಶೋತ್ಸವ ಸಮಿತಿಯ ರಚನೆ ಆಯಿತು. ಈ 2 ಸಮಿತಿಗಳು ಸೇರಿಕೊಂಡು 2 ದೈವಗಳ ಸಾನ್ನಿಧ್ಯದಲ್ಲಿ ನಡೆಯುವಂಥ ಕೆಲಸಗಳನ್ನು ಈ ಕ್ಷಣದವರೆಗೂ ಮುನ್ನಡೆಸಿಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಮೂಲಕವಾಗಿ ಇಡೀ ತಾಲೂಕಿನ ಭಕ್ತಕೂಟಿಗೆ ನಮ್ಮ ವಿನಂತಿ ವಿಜ್ಞಾಪನೆ ಏನು ಅಂದರೆ ಅರ್ಪಣೆ ಮತ್ತು ಸಮರ್ಪಣೆ ನಮ್ಮ ಸಮಾಜದ ಹಿಂದೂ ಸಮಾಜದ ಒಂದು ಮನೋಭೂಮಿಕೆ. ಆ ಮನೋಭೂಮಿಕೆ ಹಿನ್ನೆಲೆಯಲ್ಲಿ 2021 ಡಿಸೆಂಬರ್ ತಿಂಗಳ 21-26 ತಾರೀಕಿನವರೆಗೆ ನಡೆಯುತ್ತಿರುವಂಥ ಮಂಜಲಡ್ಕ ಮತ್ತು ಬದಿನಡೆಯ ಪರಿವಾರ ದೈವಗಳ ಪ್ರತಿಷ್ಠೆ ಮತ್ತು ನರ್ತನ ಸೇವೆಯಲ್ಲಿ ತಾಲೂಕಿನ ಹೊರ ತಾಲೂಕಿನ ಎಲ್ಲ ಭಕ್ತಕೋಟಿಗಳು ಭಾಗಿಗಳಾಗಬೇಕು. ಆ ಮುಖೇನವಾಗಿ ದೈವದ ಕೃಪೆಗೆ ಪಾತ್ರರಾಗಬೇಕು. ನಮ್ಮೆಲ್ಲರ ಹಿರಿಯರ ಒಂದು ಅಪೇಕ್ಷೆ ಏನು ಅಂದರೆ ಈ 2 ದೈವಗಳ ಪುನರ್ಜೀವನ ಆಗ್ತಲೇ ನಾಳೆ ನಮ್ಮ ಕ್ಷೇತ್ರದ ಸಾನ್ನಿಧ್ಯ ದೇವತೆಯಾದಂಥ ನಾಳೆ ದುರ್ಗಾ ಪರಮೇಶ್ವರಿಯ ಆಧಿಕ್ಯದ ಕ್ಷೇತ್ರಕ್ಕೆ ಇದು ಇನ್ನಷ್ಟು ಮೆರುಗು ನೀಡುತ್ತದೆ. ಆ ಮೆರುಗು ಜನತೆಗೆ ಒಂದು ರೀತಿಯ ಮನೋಲ್ಲಾಸವನ್ನು, ಹೃದಯೋಲ್ಲಾಸವನ್ನು ಕೊಡುತ್ತದೆ. ಆ ಹೃದಯೋಲ್ಲಾಸದ ಕಾರ್ಯಕ್ರಮವೇ ಬ್ರಹ್ಮಕಲಶೋತ್ಸವ ಆಗಬೇಕು ಅನ್ನೋದು ನನ್ನ ಸೇರಿದಂತೆ ನಮ್ಮೆಲ್ಲರ ಅಪೇಕ್ಷೆ.
ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಸುರೇಂದ್ರ ಕುಮಾರ್ ಕಳಿಯಬೀಡು, ಅಧ್ಯಕ್ಷ ಸುವರ್ಣೇಂದ್ರ ಜೈನ್ ಕಳಿಯಬೀಡು, ಪ್ರಧಾನ ಕಾರ್ಯದರ್ಶಿ ಸತ್ಯೇಂದ್ರ ಕುಮಾರ್ ಕಳಿಯಬೀಡು, ಕೋಶಾಧಿಕಾರಿ ಕೂಸಪ್ಪಗೌಡ, ಕಲಶಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷ ವಸಂತ ಮಜಲು, ಪ್ರಧಾನ ಕಾರ್ಯದರ್ಶಿ ಸದಾನಂದ ಶೆಟ್ಟಿ, ಕೋಶಾಧಿಕಾರಿ ಬಾಲಕೃಷ್ಣ ಗೌಡ ಬಿರ್ಮೊಟ್ಟು, ಕಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಭಾಷಿಣಿ ಗೌಡ, ನಾಳ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಭುವನೇಶ್ ಗೇರುಕಟ್ಟೆ, ಪ್ರಧಾನ ಅರ್ಚಕ ರಾಘವೇಂದ್ರ ಅಸಣ್ಣ, ಕಲಶಾಭಿಷೇಕ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಸರ್ವ ಸದಸ್ಯರು, ಊರ ಭಕ್ತಾದಿಗಳು ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾದ ರಾಜೇಶ್ ಪೆರ್ಮುಡ ಸ್ವಾಗತಿಸಿದರು ಹಾಗೂ ರಾಘವ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.